ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಟಿ ಅಪ್ಡೇಟ್ಸ್ ನಮಗೆಲ್ಲ ಸ್ವಾಗತ ಮಾನ್ಯ ನ್ಯಾಯಾಲಯವು ಆದೇಶವನ್ನು ಹೊರಸಿರುತ್ತಾರೆ ಅದರ ಬಗ್ಗೆ ಕ್ಲಾರಿಫಿಕೇಷನ್ ನಾನು ವಿಡಿಯೋದಲ್ಲಿ ಮಾಡ್ತೀನಿ ಮೊದಲನೇ ಬಂದ್ಬಿಟ್ಟು ನಂಬರ್ ಒನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಸ್ ಪರ್ಮಿಟೆಡ್ ಮಾನ್ಯ ನ್ಯಾಯಾಲಯವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂತಲೇ ಸಿ ಟಿ ಕೆ ಎ ಅವರಿಗೆ ಪರ್ಮಿಷನ್ನ ಪ್ರೊವೈಡ್ ಮಾಡಿದ್ದಾರೆ ಈಗ ಆಯು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ಪ್ರೊಸೆಸ್ ಶುರುವಾಗುತ್ತೆ ಬಟ್ ಇಲ್ಲಿ ನೀನು ನೋಡೋದಾದರೆ ರ್ಯಾಂಕಿಂಗ್ ಬಗ್ಗೆ ಹೇಳೋದಾದರೆ ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ ಮಾನ್ಯ ಹೈಕೋರ್ಟ್ ಆದೇಶದ ಪ್ರಕಾರ ನ್ಯಾಯಾಧೀಶರು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಯಾವ ರೀತಿ ರಿಪೀಟರ್ಸ್ ಮತ್ತು ಪ್ರೆಶಸ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ರ್ಯಾಂಕಿಂಗ್ ವ್ಯತ್ಯಾಸ ಆಗಿದೆ ಯಾವ ರೀತಿ ಮೌಲ್ಯಮಾಪನ ಚೇಂಜ್ ಮಾಡಿದ್ದಾರೆ ವ್ಯಾಲ್ಯೇಷನ್ ಅನ್ನಬಿಟ್ಟು ಚೇಂಜ್ ಮಾಡಿದ್ದಾರೆ ಯಾವ ರೀತಿ ಇವ್ಯಾಲೇಷನ್ ಚೇಂಜ್ ಮಾಡಿದ್ದಾರೆ ಅದರಿಂದ ವಿದ್ಯಾರ್ಥಿಗಳಿಗೆ ಏನೇನು ತೊಂದರೆ ಆಗಿದೆ ಅದ್ರ ಬಗ್ಗೆ ಮಾನ್ಯ ಲಾಯರ್ ಅವರು ಕೋರ್ಟ್ ಕೇಳಿರ್ತಾರೆ ಈಗ ಮಾನ್ಯ ನ್ಯಾಯಾಲಯ ಇದನ್ನು ವಿಚಾರಣೆ ಮಾಡಿ ಸದ್ಯಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಪರ್ಮಿಷನ್ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಾಕಷ್ಟು ಸ ಆರರಿಂದ ಏಳು ದಿನ ಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಆಲ್ರೆಡಿ ಟೈಮ್ ಆಗಿದೆ ಈಗ ಇತ್ತೀಚೆಗೆ ಈಗ ಇಷ್ಟೊತ್ತಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಇಷ್ಟೊತ್ತಿಗೆ ಪ್ರಾರಂಭ ಆಗಬೇಕಿತ್ತು ಅದಕ್ಕೋಸ್ಕರ ಕೋರ್ಟ್ ಅವರು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಫಿಕೇಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದೇ ರೀತಿ ರಿಪೀಟರ್ಸ್ ರ್ಯಾಂಕಿಂಗ್ ಮತ್ತು ರ್ಯಾಂಕಿಂಗ್ ವಿಷಯದ ಬಗ್ಗೆ ಹೇಳಿದ್ದಾರೆ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಥವಾ ಸೀಟ್ ಅಲಾಟ್ಮೆಂಟ್ಗೆ ಇನ್ನೂ ಕೂಡ ಯಾವುದೇ ರೀತಿ ಪರ್ಮಿಷನನ್ನು ಕೊಟ್ಟಿಲ್ಲ ಈಗ ಸಿ ಟಿ ಕೆ ಎ ಅವರು ಡಾಕ್ಯುಮೆಂಟ್ ವೀಕ್ಷಣಾ ಮಾಡ್ಬೋದು ಕೋರ್ಟ್ ಆದೇಶದ ಪ್ರಕಾರ ಅವರು ರ್ಯಾಂಕಿಂಗ್ ಆಧಾರದ ಮೇಲೆ ಮಾಡಿದ್ರೂ ಮಾಡ್ಬೋದು ಅಥವಾ ಸಿ ಡಿ ನಂಬರ್ ಅದರ ಆಧಾರದ ಮೇಲೆ ಮಾಡ್ತಾರೂ ಗೊತ್ತಿಲ್ಲ ಆ ರ್ಯಾಂಕಿಂಗ್ ಆಧಾರದ ಮೇಲೆ ಬೇಕಾದ್ರೂ ಮಾಡಿದ್ರು ಮಾಡ್ಬೋದು ಬಟ್ ನಂತರ ನೆಕ್ಸ್ಟ್ ಪ್ರೊಸೆಸ್ಗೆ ಇನ್ನೂ ಕೂಡ ಯಾವುದೇ ರೀತಿ ಪರ್ಮಿಷನನ್ನು ಪ್ರೊವೈಡ್ ಮಾಡಿಲ್ಲ ನಂತರ ಈಗ ಏನಾಗುತ್ತೆ ಅಂದರೆ ಮತ್ತೆ ಈ ಆಲ್ರೆಡಿ ಜಜ್ಮೆಂಟ್ ಇನ್ನೂ ಕೂಡ ಫೈನಲ್ ಇನ್ನೂ ಬಂದಿಲ್ಲ ಸದ್ಯಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾತ್ರ ಪರ್ಮಿಷನನ್ನು ಪ್ರೊವೈಡ್ ಮಾಡಿದ್ದಾರೆ ನಂತರ ಇನ್ನೊಂದು ದಿನ ಅಂದರೆ ಕೋರ್ಟ್ ಅವರು ಮಾನ್ಯ ನ್ಯಾಯಾಲಯವರು ಇನ್ನೊಂದು ದಿನ ಏರಿಂಗ್ನ ಮಾಡ್ತಾರೆ ಆ ಡೇಟನ್ನು ಕೂಡ ಹೇಳಿ ತಿಳಿಸಿರ್ತಾರೆ ಇನ್ನೊಂದು ದಿನ ಏರಿಂಗ್ನ ಕರೀತಾರೆ ಇಯರಿಂಗ್ ಕರೆದ ನಂತರ ಅವರು ಒಂದು ಫೈನಲ್ ಅನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಸದ್ಯಕ್ಕೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾತ್ರ ಪರ್ಮಿಷನ್ ಕೊಟ್ಟಿದೆ ಇದರಿಂದ ಪ್ರಶಸ್ತಿ ವಿದ್ಯಾರ್ಥಿಗಳು ಅಂದ್ಕೋಬೋದು ನಮಗೆ ಜಯ ಸಿಕ್ತು ಅಂತ ಇನ್ನೂ ಏನು ಹೇಳೋಕ್ಕಾಗೋದಿಲ್ಲ ಸದ್ಯಕ್ಕೆ ಟೈಮ್ ಇಲ್ಲ ಅಥವಾ ಡಿಲೇ ಆಗಿರೋ ಕಾರಣ ಡಾಕ್ಯುಮೆಂಟ್ ವರಿಫಿಕೇಷನ್ಗೆ ಮಾತ್ರ ಪರ್ಮಿಷನ್ನ ಪ್ರೊವೈಡ್ ಮಾಡಿದ್ದಾರೆ ಅದೇ ರೀತಿ ಬೇರೆ ಯಾವುದಕ್ಕೂ ಇನ್ನೂ ಕೂಡ ಪರ್ಮಿಷನನ್ನು ಕೂಡ ಮಾಡಿಲ್ಲ ಅಥವಾ ಪರ್ಮಿಷನನ್ನು ಕೊಟ್ಟಿಲ್ಲ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟುಗೂ ಏನಕ್ಕೂ ರ್ಯಾಂಕಿಂಗ್ ನಿಮ್ಮದು ರ್ಯಾಂಕಿಂಗ್ ಬಗ್ಗೆ ಇದ್ರಿ ಯಾವ ರೀತಿ ರ್ಯಾಂಕಿಂಗ್ ದೊರಿಬಿಟಸ್ ರ್ಯಾಂಕಿಂಗ್ ಏನಾದ್ರು ಆಯಿತಾ ಅಂತ ಅದರ ಬಗ್ಗೆ ಇನ್ನೂ ಕೂಡ ಡಿಸಿಷನ್ ಬಂದ್ಬಿಟ್ಟು ಪೆಂಡಿಂಗ್ ಆಗಿದೆ ಸದ್ಯಕ್ಕೆ ಇವತ್ತು ಇಷ್ಟು ವಿಚಾರಣೆ ನಡೆಯಿತು ಇನ್ನೂ ಕೂಡ ಟೈಮ್ ಇದೆ ಆದಷ್ಟು ಬೇಗ ಫೈನಲ್ ಡಿಸಿಷನ್ ಬರಲಿ ಅಂತ ಹೇಳ್ತೀನಿ ಇನ್ನೂ ಕೂಡ ಕೋರ್ಟ್ ಅವರು ಆರಿಸಿದ್ದಾರೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂತ ಅದನ್ನು ಕೂಡ ಕೋರ್ಟ್ ಅವರು ಆಲೋಚನೆ ಮಾಡಿದ್ದಾರೆ ಸದ್ಯಕ್ಕೆ ಇದು ಕ್ಲಾರಿಫಿಕೇಶನ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹುಷರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್